ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಹೇಳ್ತಾ ಇದ್ರಿ ಒಬ್ಬಟ್ಟಿನಲ್ಲಿ ಸಿಹಿ ಇದೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ಇನ್ನು ನಾನು ಯಾವತ್ತೂ ನಿನ್ನೊಬ್ಬಳನ್ನೇ ಒಬ್ಬಟ್ಟು ಮಾಡೋದಕ್ಕೆ ಬಿಡೋದಿಲ್ಲ. ವರ್ಷದ ಮೊದಲನೇ ದಿನ ನಾನು ನಿನ್ನ ಜೊತೆನೇ ಇರ್ತೀನಿ ಅಷ್ಟೇ ಅಲ್ಲ, ನಿನ್ ಬಿಟ್ಟು ನಾನು ಯಾವತ್ತೂ ಹೋಗೋದಿಲ್ಲ, ನಾನು ಯಾವಾಗ್ಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಿದ್ರಿ. ಆದ್ರೆ ಈಗ ಯಾಕೆ ಸರಿ ಹೀಗೆ ಮಾಡ್ಬಿಟ್ರಿ? ಕೆಲಸನೂ ಆಗಿಲ್ಲ. ಸೇವಂತಿ ಅತ್ತೆ, ಏನ್ ಮಾಡ್ತಿದ್ಯಾ? ನೀನ್ ಒಬ್ಬಟ್ಟು ಹಿಟ್ ಕಲಿಸ್ತಾ ಇದೀಯಾ ಅಥವಾ ಪೋಸ್ಟರ್ಗೆ ಗಮ್ ಅಂಟಿಸೋದಕ್ಕೆ ಹಿಟ್ ಕಲಿಸ್ತಾ ಇದೀಯಾ? ಒಬ್ಬಟ್ಟಿಗೇನೆ ಅತ್ತೆ. ಹ್ಮ್, ಒಬ್ಬಟ್ಟು ಮಾಡೋದಕ್ಕೆ. ಸೇವಂತಿ, ಒಬ್ಬಟ್ಟಿಗೆ ಯಾರು ಹೀಗ್ ಕಲಿಸ್ತಾರ ನೋಡು, ಎಷ್ಟು ತೆಳ್ಳು ಕಲ್ಸಿದ್ಯಾ ಅಂತ. ಗಂಜಿ ಗಂಜಿ ತರ ಕಲ್ಸಿದ್ಯಾ? ಅದು ಸಾರಿ ಅತ್ತೆ, ನೋಡ್ಕೊಳ್ಳಿಲ್ಲ ನಾನು. ಅಲ್ಲ ಸೇವಂತಿ, ಒಬ್ಬಟ್ಟು ಅಂದ್ರೆ ಗಂಡ ಹೆಂಡತಿ ಇಬ್ರು ಹೇಗ್ ಮಾಡ್ತಾ ಇದ್ರಿ? ಯಾಕೆ ಒಬ್ಬಟ್ಟು ಮಾಡೋ ಪ್ರೊಸೀಜರೇ ಮರ್ತ್ಬಿಟ್ಟಿದ್ಯಾ ಹೇಗೆ? ಇಲ್ಲ ಅತ್ತೆ, ಅವ್ರು ಇಲ್ದೆ ಒಬ್ಬಟ್ಟು ಮಾಡೋದಕ್ ಆಗ್ತಿಲ್ಲ ನನ್ಗೆ. ಅವ್ರು ಇಲ್ದೇ ಇರೋ ಲೈಫಲ್ಲಿ ಖುಷಿ ಅನ್ನೋದು ಯಾವತ್ತೂ ಇರೋಲ್ಲ. ಸೇವಂತಿ, ನನ್ ಮಗ ಇಲ್ಲ ಅಂತ ನಿನಗ್ ಬೇಜಾರ? ಅತ್ತೆ ಅದು ನೋಡು, ನೀನ್ ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ನನ್ಗೆಲ್ಲ ಅರ್ಥ ಆಗುತ್ತೆ. ಪ್ರತಿ ವರ್ಷ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಒಬ್ಬಟ್ಟು ಮಾಡ್ತಾ ಇದ್ರೆ, ಈ ವರ್ಷ ನೀನೊಬ್ಳೇ ಇದೀಯಾ ಅಂತ ಬೇಜಾರು ಮಾಡ್ಕೋಬೇಡ ಸೇವಂತಿ. ಈ ಮೂಮೆಂಟ್ಸ್ಗಳು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದುಃಖ ಕೊಡುತ್ತೆ ಸೇವಂತಿ. ಅದೇನು ನಿಜ ಅತ್ತೆ, ನನಗ್ ಬೆಳಗ್ಗೆಯಿಂದ ಏನ್ ಕೆಲಸ ಮಾಡೋದಕ್ಕೂ ಮನ್ಸೇ ಇಲ್ಲ ಗೊತ್ತಾ? ಅವ್ರು ಬರ್ತಾರೆ ಬರ್ತಾರೆ ಅಂತ ಬರೀ ಅವ್ರ ದಾರಿ ಕಾಯೋದೇ ಆಗೋಯ್ತು.